ನಿಜ ಹೌದು, ನೀನು ನಮ್ಮ ಮೇಳ ಬಿಟ್ಟ ಮೇಲೆ ನಮ್ಮ ಮೇಳ ಹೇಳಿ ಹೆಸರಿಲ್ಲ ಬಿಡ್ಲಿ, ಹಾಗಾಗಿ ನಿನ್ನನ್ನ ಬಿಡುವುದಿಲ್ಲ. ಯಾಕೆ ಕೇಳು, ಎಲ್ಲದ್ದು ಮಾಡ್ಲಿಕ್ಕೆ ನೀನು ಬೇಕಪ್ಪ, ದೊಡ್ಡದು ಸರದು ಅಂತಿಲ್ಲ. ಇಷ್ಟು ಪಿತೃ ಕುಂಕಲ್ಲ ದೊಡ್ಡದಾಗ್ಲಿ ಸಣ್ಣದಾಗ್ಲಿ ಭೇದ ಎನ್ನುವುದಿಲ್ಲ, ಎಲ್ಲವನ್ನ ಸಮಾನಾಗಿ ಮಾಡುವವನು ನೀನು. ನಮಗೆಲ್ಲ ಎಲ್ಲವನ್ನೂ ಸರಿ ಸಮಾನ ಮಾಡ್ತೇವೆ, ನಿಮಗೆ ಇಂಥದ್ದೇ ಆಗ್ಬೇಕು, ನಾವು ನಾಲ್ಕು ಬಿಡ್ಬೇಕು. ಸರಿ, ಹಾಗೆಲ್ಲ ಹೇಳಬೇಡ. ಇದು ಕರೆದಿದ್ರು ಬಂದೆ ಅಲ್ಲ, ಸಂತೋಷ ಪಾಪ. ನಿಮ್ಮ ಪರಿಸ್ಥಿತಿ ಯಾರಿಗೂ ಬೇಡ, ಈ ಪರಿಸ್ಥಿತಿ ನನ್ನ ವೈರಿಗೂ ಬೇಡ ಅಂತ ಹೇಳುದ. ಅದನ್ನ ಈಗಲಾದ್ರೂ ಹೇಳ್ತೇನೆ, ನನಗೆ ಹೀಗಾಗ್ತದೆ ಅಂತ ಗೊತ್ತಿದ್ರೆ ನಾನು ಇವತ್ತು ಇಲ್ಲಿ ಗುರುದೇ ಇಲ್ಲ ಆಗಿದೆ. ಹೌದು, ಹೀಗಾಗ್ತದೆ ಅನ್ನೋ ನಿರೀಕ್ಷೆ ನನಗೆ ಇರಲಿಲ್ಲ. ಏನೋ ನಿರೀಕ್ಷೆ, ಕೆಲವೊಮ್ಮೆ ಹೀಗೆ ಆಗುದು. ಆದ್ರೆ ಬಂದು ನೀನು ಈಗ ಹೊರಟು ನಿಂತಿದ್ದೀಯ, ಹೋಗ್ತೇನೆ ಹೋಗುವಂತ ನಿನಗೆ ಒಳ್ಳೆ ಆಶೀರ್ವಾದ. ಕಾಲಿಡಿದ್ದೇನೆ, ಕೈಯೊಂದು ಎತ್ತು ಬೇಡ, ನೀನು ಕೈ ನಂಬ, ಕೈ ನಂಬ ಸಾಕು. ಆದ್ರೆ ಕೈ ಮೇಲೆ ನಂಬಿಕೆ ಇಡು. ಹೋದವ ನಾನು, ಅವನನ್ನು ಕೊಂದು ಮುಗಿಸ್ತಾನೆ ಎಂದು ನನ್ನ ಕಟ್ಟಿ ಬರುವ ಅಸೆ ಉಂಟು. ಅವನ ಕೊಂದ ಬಳಿಕ ಲಕ್ಷ್ಮೀದೇವಿ ಊರ್ ತುಂಬಾ ಹೇಳ್ತಾಳೆ, ಏನು ಸುದರ್ಶನ ಹೇಗೆ ನಮ್ಮವರ ಆಶೀರ್ವಾದ ಎಂತದ್ದು ಕಠಿಣ ಆಶೀರ್ವಾದ ಕೊಡ್ತೇನೆ ನಾನೀಗ ನೋಡು ವಿಷಯ ಹೇಗೆ ತೋರಿಸ್ತೇನೆ. ನೀನು ಕೈ ಮೇಲೆ ನಂಬಿಕೆ ಕಳ್ಕೊಂಡ್ಯಾ? ಆ ವಿಷಯನೇ ಮಾತಾಡುದಿಲ್ಲ ನಾನು. ಯಾರಿರ್ಬೇಕು ನಾಳೆ, ಯಾರ್ಯಾರು ಯಾರ ತರ ಬಯಸ್ಕೊಳ್ಳ. ಹಾಗಾಗಿ ನಿನ್ನ ಆಶೀರ್ವಾದ ಬೇಡ. ಸ್ವಯಂ ನನ್ನ ಸತ್ವದಿಂದ, ನನ್ನ ಸಾಮರ್ಥ್ಯದಿಂದ ಅವನನ್ನು ಕೊಂದು ಮುಗಿಸ್ತೇನೆ. ನಮಗ್ ಯಾರ್ಯಾರು ಆಶೀರ್ವಾದ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಯಾವ್ದು ವೀರಾವೇಶ ಪಾಪ, ನನಗೆ ನೀನ್ ಚಪ್ಪೆ ಸಂಜೆ ನೋಡ್ಲಿಕ್ಕೆ ಹೊಟ್ಟೆ ಉಳಿತು. ನೀವ್ ಮೊದ್ಲಿದ್ದಾಗ ನಾನು ಹೀಗಾಗಿದೆ. ನಾನ್ ಯಾವಾಗ ಹೀಗಾಯ್ತು, ನಾನು ಯಾವಾಗ ಹಾಗಾಗಿದೆ, ನಾನು ಯಾವಾಗ ಹಾಗಾಗಿದೆ? ಅಮ್ಮನೇ ಇರಲ್ಲ ಅದಲ್ಲ, ಯಾವಾಗ ಅಮ್ಮನ ತಲೆಗಳಿಗೆ ಹಾಕಿದ್ದಾರೆ. ವಿಷಯ ಪ್ರಾರಂಭವಾಗುವ ಮುಂಚೆ ನಿನಗೆ ಆಗುದಿಲ್ಲ, ಶಬ್ದ ಶಬ್ದಕ್ಕೂ ವಾದಿಸಬೇಕು ಪರಿಸ್ಥಿತಿ. ಶಬ್ದ ಶಬ್ದಕ್ಕೆ ಹಿಡ್ಕೊಳ್ಳುವಾಗ ಮಾತಾಡುವಾಗ ಆಲೋಚನೆ ಮಾಡ್ಬೇಕು, ಹೇಗೆ ಹಿಡ್ಕೊಂಡ್ರೆ ಹೇಗಾಗ್ತದೆ. ಹಾಗೆ ಹಿಡ್ಕೊಳ್ಳುವುದೇ ಹೌದು ಅಂತ ಆದ್ರೆ ನಿನ್ನೆದ್ರಲ್ಲಿ ಮಾತಾಡುವುದೇ ಅಲ್ಲ ಅಲ್ವಾ? ನೀನು ವಿಷಯ ಬಾಯಿ ಕಳಿಲಿಕ್ಕಿಲ್ಲ, ನೀನು ನಿನ್ನ ವಿಷಯದಲ್ಲಿ ಹಿಡ್ಕೊಳ್ಳುದಲ್ಲ, ಒಂದು ಸರಿ ಮಾತಾಡುವುದೇ ಇಲ್ಲ. ಈಗ ನಾನು ಸೋತವ, ಈಗ ನೀನು ಹೆಚ್ಚಿಗೆ ಹೇಳಿದ್ರೆ ಸೋತದಕ್ಕೆ ಬೆಲೆ ಇರುವುದಿಲ್ಲ. ನೀವು ಮಾತಾಡೋದೆಲ್ಲ ನೋಡಿದ್ರೆ ಸೋತರ ಕಲ್ಸೋದೇ ಇಲ್ಲ. ಸೋತರು ನಾನು ಇಷ್ಟು ಮಾತಾಡಿದೆ ಯಾಕೆ? ಮಗನ ಸೋತರು ಇಷ್ಟು ಮಾತಾಡಿದೆ ಯಾಕೆ? ನೀನ್ ಬಂದೇನೋ ಧೈರ್ಯ. ಹಾಗಾಗಿ ಮಗನ ಹೋಗ, ಬರುವಾಗ ನೀನು ಒಂದು ವ್ಯವಸ್ಥೆ ಮಾಡಿರ್ತೇನೆ. ಸನ್ಮಾನ 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 ಮತ್ತೆ ನೋಡ್ಕೊಳ್ತೇವೆ, ಸ್ವಲ್ಪ ಜೀವ ಸರಿ ಮಾಡ್ಕೊಳ್ಳಿ. ಇಷ್ಟೊಳಗೆ ಎಲ್ಲಿಯಾದ್ರೂ ನಿನಗೆ ಒಂದು ಸನ್ಮಾನ ಆಗ್ತುಂಟ? ಸನ್ಮಾನ ಹೇಳಿಸಿ ಮಾಡಿಸಿಕೊಳ್ಬೇಕಾದ ನಿವಾರ್ತು ನನಗೆ ಹೇಳಿದ್ದಲ್ಲ, ನಾನೇ ಮಾಡುವುದು ಸಂತೋಷದಿಂದ. ಎರಡು ಕಾಯಿ ಎಲ್ಲ ಸಿಗ್ತದೆ, ಅಷ್ಟು ಮುಗೀತು. ಎಲ್ಲಿ ನೋಡಿದೆ ರಂಗ್
What?
ಯಶಸ್ಸು ನಿನ್ನಂತಾಗಿರುವಂತಹ ಆ ಕಣ್ಣಿನ ಕಾಂತಿ ಇವೆಲ್ಲ ಕಂಡ್ರೆ ನೀನೊಬ್ಬ ವೀರ ಏನೊಂದು ಸ್ಪಷ್ಟ ಅರಿಬಹುದು. ಸರಿ, ಆದ್ರೆ ಯಾಕೆ ಹೀಗೆ ಮಾಡಿದೆ? ಅರ್ಥ ಆಗುತ್ತಾ ಇಲ್ಲ. ವಿರೋಧಿ ಪಾಳಿಗಳನ್ನ ಹಿಮ್ಮೆಟ್ಟಿಸಿ ನಾನೇ ನಾನಾಗಿ ಮೆರೆತಿರುವಂತಹ ಕಾಲ. ನೀನು ಗೋರಾಗ್ನಿ ಶರ ಎಸೆದು ನಮ್ಮ ಲೋಹವತಿ ಪುರವನ್ನು ನಾಶ ಮಾಡುವುದಕ್ಕೆ ಮುಂದಾಗಿ ಮುಂದೆ ಸಾಗಿ ಬರ್ತಾ ಇದ್ದಿ. ಆದ್ರೆ ಇದು ಚೋರರ ತನದ ಕಾರ್ಯವಾಯ್ತು ಅಂತ ಅಲ್ಲದೆ ಹೋದ್ರೆ ನಾವು ಪರಸ್ಪರ ಎದುರಾದಾಗ ನಿನ್ನದಾದ ಹೋರಾಟ ಸರಿ ಅಲ್ಲ? ನಾನು ಯುದ್ಧಕ್ಕಿದ್ದೇನೆ, ಆಹ್ವಾನ ಕೊಡುವುದು ಸರಿ. ಆಹ್ವಾನ ಕೊಡಲಿಲ್ಲ, ನಮ್ಮ ಯುದ್ಧದ ಸಿದ್ಧತೆ ಯಾವುದೂ ಇಲ್ಲ. ಅಂತಹ ಕಾಲಕ್ಕೆ ಗೋರಾಗ್ನಿಶನ ಎಸೆಯುತ್ತಾ ಬರುವುದು ನಿನ್ನದು ಅಕ್ಷಮ್ಯ ಅಪರಾಧ. ಆದರೂ ನಮ್ಮವರೆಲ್ಲ ಒಬ್ಬಿಟ್ಟರು ಬೆಂಕಿ ಸುಡುತ್ತಾ ಇದೆ. ಬೆಂಕಿ ನಮ್ಮ ಮುಂದ ಯಾವ ಬೆಂಕಿ ಸುಟ್ಟಿತ್ತು ಎನ್ನುವ ಕಾರಣಕ್ಕಾಗಿ ಬಂದು ನಿನ್ನನ್ನು ನೋಡಿದ್ರೆ ನಿನ್ನದ್ದಾಗಿರುವಂತಹ ಧೀರೋದಾತ ನಿಲುವಿಗೆ ಒಮ್ಮೆ ಬೆರಗಾಗಿ ನಿಂತೆ. ಹೇಳು, ಯಾರು ನೀನು? ನಿನ್ನ ಹೆಸರಾರು? ನಿನ್ನ ಹಡೆದ ಪಡೆದ ಮಾತಾ ಪಿತರುಗಳು ಯಾರು? ನನಗೂ ನಿನಗೂ ವಿರೋಧಕ್ಕೆ ಮೂರು ಕಾರಣಗಳು: ಹೆಣ್ಣು, ಹೊನ್ನು, ಮಣ್ಣು. ಮಣ್ಣು ನಿನಗೆ ಬೇಕಾದಷ್ಟು ಕೊಟ್ಟೆ, ನಿಮ್ಮ ಮಣ್ಣಿಗಾಗಿ ನಾವು ಆಸೆ ಪಟ್ಟದಿಲ್ಲ. ಹೊನ್ನು ದೇವಲೋಕದ ಸುವಸ್ತುವೆ, ನಮ್ಮ ಭಾಂಡಾರದಲ್ಲಿರುವಾಗ ಹಣದ ಅಗತ್ಯವು ನಮಗೆ ಬೀಳುವುದಿಲ್ಲ. ಇನ್ನು ಹೆಣ್ಣು ಬೇಕು ಅಂದ ಕ್ಷಣ ನಮ್ಗೆ ಅಷ್ಟೊತ್ತಿಗೆ ಅಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಜಾತಿ ಮಕ್ಕಳು ಬೇರೆ, ಬೇರೆ ಜಾತಿಯವರು ಬೇರೆ, ಮಕ್ಕಳ ಜಾತಿ ಬೇರೆ. ನಾವು ಕರ್ಕೊಂಡು ಬಂದು ಮಕ್ಕಳ ಜಾತಿ ನಿಮಗೆ ನಮ್ಗ ಹೆಟ್ಟ ಪರಿಪಾದಕ್ಕೂ ಒಂದು ಅಂತಸ್ತು ಬೇಕು, ವ್ಯವಹರಿಸುವುದಕ್ಕೂ ಒಂದು ಅಂತರ ಬೇಕು. ಎಲ್ಲ ಮಕ್ಕಳ ಹಾಗೆ. ಏ ಹುಡುಗ, ಯಾರು ನೀನು? ಯಾಕೆ ಬಂದೆ? ನಮಗೆ ನಿಮಗೆ ವಿರೋಧ ಏನು ಹೇಳು? ಶತ್ರು ಪ್ರಸೋದನ ಶತ್ರು ಸೋದನ
ಕೂತಾ ಗುಡುಕುತ್ತಾ ಬಂದೆ. ಈಗೆಲ್ಲ ಪ್ರಚಾರ ಆದ್ಮೇಲೆ ಹಾಗೆ ನಮ್ ಬೇಡಿಕೆ ಯಾರಲ್ಲ, ನಿನ್ನನ್ನು ಬೆಂಕಿ ಬೂದಿ ಮಾಡ್ತಿದ್ದೆ ಅಂದ್ರೆ ಅದು ನೋಡ್ಬೇಕು ಅಂತ ಇಷ್ಟಕ್ಕೆ ಬಿಟ್ಟಿದ್ದೆ. ಹೌದು, ಕೋಲಾಗಿ ಶಾಗವನ್ನು ಪ್ರಯೋಗ ಮಾಡಿದೆ. ನೀನು ನನ್ನ ಮುಂಭಾಗ ಬರಬೇಕು ಎಂದ ಕಾರಣಕ್ಕಾಗಿ ಓಹೋ ಅಲ್ಲಿಗೆ ನಿಲ್ಲಿಸ್ತವ ನಾನಿದ್ದೆ. ನಿನ್ನ ಅನೇಕ ಸೈನ್ಯದವರು ಸುಟ್ಟು ಪೂಜೆ ಆಗಿದ್ದಾರೆ. ಕಾರಣ ನಾನೇ ಸರಿ, ನಿನ್ನ ಊಹನೆ. ಶತ್ರುಪ್ರಸೂದನ ನಮ್ಮವರು ನಿನ್ನ ಘೋರಾಗ್ನಿ ಶರಕ್ಕೆ ಸುಡುವುದಕ್ಕೂ ನಾ ಸುಡುವುದಕ್ಕೂ ವ್ಯತ್ಯಾಸ ಉಂಟು ಮಗ. ನಿನಗೆ ಸಾಮಾನ್ಯ ಶರದಿಂದ ಸಾವಿಲ್ಲ ಎನ್ನುವುದು ಗೊತ್ತುಂಟು ನನಗೆ. ನಿನ್ನ ಸಾವಿನ ಕುಟ್ಟನ್ನು ಅರ್ಥ ಮಾಡಿಕೊಂಡು ನಿನ್ನ ಮುಂಭಾಗ ಬಂದವನಿ. ಸಾಮಾನ್ಯ ಸರಳು ಬಿಡು ಬಿಡು, ಎಂತೆಂತವರಿಂದಲೇ ಆಗ್ಲಿಲ್ಲ. ವಿಷ್ಣು ಅವನೇ ಓಡಿದ್ದಾನೆ. ಹಾಗೆ ಎಂತೆಂಥವರಿಂದಲೇ ಆಗ್ಲಿಲ್ಲ, ಎಂಥವರಿಂದ ಆಗ್ಬೇಕಾದ್ರೆ ಆಗ್ತದೆ. ಎಂಥವರಿಂದ ಅಂತಾದ್ರೆ ಅಂಥವ ಯಾರು ಅಂತ ಬೇಡ. ನಾನ್ಯಾರು ಎಂಬ ವಿಷಯವನ್ನು ವಿಶದೀಕರಿಸಿದರೆ ನಿನ್ನ ಎದೆಯ ಗೂಡು ಒಡೆದಿತ್ತು ಎನ್ನುವ ಕಲ್ಪನೆ ಇರಲಿ. ಚಿತ್ತದ ಪಿತ ಪುರುಷೋತ್ತಮನ ಕರದಲ್ಲಿ ವಿರಾಜ ಮಾನವಾಗಿ ಸದಾ ಕಾಲ ತಿರುಗುತ್ತಿರುವ ಸಾವಿರ ಅಲೆ ಉಳ್ಳಂತ ನಾನೇ ಸುದರ್ಶನ. ಆಯುಧವೇ ಆಕಾರವಾಗಿ ಬಂದೆ ನಿನ್ನ ಮುಂಭಾಗದಿ ನಿಂದೆ ನಿನ್ನ ಪಾಲಿಗೆ ಮೃತ್ಯುವಾಗಿ ಬಂದೆ. ಎಂತೆಂತವರಿಂದ ಆಗಲಿಲ್ಲ, ಬರ ಎಂತೆಂತ ಉದ್ಘೋಷಿಸ್ತವ. ನಿನ್ನ ಕಬ್ಬಿನ ಎಷ್ಟೇ ಬಿಸಿ ಇರಲಿ ನನ್ನ ಸುತ್ತಿಗೆ ತಣ್ಣಗಿದ್ದ ಕೆಲಸ ಮಾಡ್ತದೆ. ಬರ, ಇದು ಭಯಂಕರ ಸುತ್ತಿಗೆ ಇದೆ. ಎಲ್ಲಿ ಬಿಸಿಯಾಗಿದೆಯೋ ಅದು ನೋಡ್ ಮಾತ್ರ ಬಡಿಯುವ ಸುತ್ತಿಗೆ ಇದೆ. ಈ ಅಂತಂತಲ್ಲಿ ಬಳಸುವ ಸುತ್ತಿಗೆಯನ್ನ ನಾವೇ ಬಳಸ್ಕೊಂಡ್ರೆ ನಮಗ್ ಬೇಕಾದಲ್ಲಿ ಬಳಸ್ಕೊಂಡ್ರೆ ಆಯ್ತಲ್ವ ನೋಡುವ.